ಹೊನ್ನಾವರ ತಾಲೂಕಿನ ಹಿರೇಪೈಲ್ ಮಾದೇವ ನಾಯ್ಕರ್ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ವಿನೂತನವಾಗಿ ಆಚರಿಸಲಾಯಿತು. ಶ್ರೀ ಕ್ಷೇತ್ರ ತಿರುಪತಿಯ ಪರಮ ಭಕ್ತರು ಹಾಗೂ ಧಾರ್ಮಿಕ ಚಿಂತಕರಾದ ಮಾದೇವ ನಾಯ್ಕರಿಗೆ ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳು ಆರತಿ ಬೆಳಗಿ ಪೂಜಿಸಿ ಆಶೀರ್ವಾದ ಪಡೆಯುವ ಮೂಲಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಹಿರಿಯವರಾದ ಮಾದೇವ ನಾಯ್ಕ ಅವರು ಅನೇಕ ಬಾರಿ ತಿರುಪತಿ ಯಾತ್ರೆ ಮಾಡಿದ್ದಾರೆ. ಈಗಲೂ ಸಹ ಭಕ್ತರ ಒತ್ತಾಯದ ಮೇರೆಗೆ ಅವರ ಮಾರ್ಗದರ್ಶಕರಾಗಿ ತಿರುಪತಿ ಯಾತ್ರೆಗೆ ಹೋಗುತ್ತಿರುತ್ತಾರೆ. ಹಿಂದೂ ನಾಮಧಾರಿಗಳು ಮಾಡುವ ತುಳಸಿ ದೇವ ಕಾರ್ಯಗಳಲ್ಲಿ ಮಾದೇವ ನಾಯ್ಕರು ತುಳಸಿ ಎದುರು ನಿರ್ಮಿಸುವ ಬಾಲಾಜಿ ಪ್ರತಿಮೆ ಹಾಗೂ ಅಲಂಕಾರ ಸಾಕ್ಷಾತ್ ತಿರುಪತಿ ವೈಭವವನ್ನೇ ನೆನಪಿಸುವ ಇರುತ್ತದೆ. ಇವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೀಪಾವಳಿಯಂದು ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ಮಾದೇವ ನಾಯ್ಕ ದಂಪತಿಗಳಿಗೆ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದರು. ಬಳಿಕ ಮಣ್ಣಿನ ಹಡತಿಯ ಬೆಳಕಿನಲ್ಲಿ ಭಜನಾ ಸಂಕೀರ್ತನೆ ಮಾಡುವ ಮೂಲಕ ಬೆಳಕಿನ ಹಬ್ಬ ದೀಪಾವಳಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೇಂದ್ರ ಪ್ಲಸ್ ನ್ಯೂಸ್ ಹೊನ್ನಾವರ.